ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯ ಮುಂಭಾಗದ ವೃತ್ತದಲ್ಲಿ ಹೊನ್ನಪ್ಪ ಅಲಿಯಾಸ್ ಹಂದಿ ಅಣ್ಣಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಇದಾದ ನಂತರ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಆದ್ರೆ ಇದೀಗ ಹಂದಿ ಅಣ್ಣಿಯನ್ನ ತಾವೇ ಕೊಲೆ ಮಾಡಿದ್ದು ಅಂತ ತಿಳಿಸಿ 8 ಆರೋಪಿಗಳು ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಶರಣಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದ ಆರೋಪಿಗಳು ಅಂತಿಮವಾಗಿ ಚಿಕ್ಕಮಗಳೂರಿನ ಎಸ್ಪಿ ಅಕ್ಷಯ್ ಅವರ ಕಚೇರಿಗೆ ಬಂದು ಶರಣಾಗಿದ್ದಾರೆ. ಆದ್ರೆ ಇದು ಶರಣಾಗತಿಯೋ ಅಥವಾ ಹತ್ಯೆಯ ಮೂಲ ಸಂಚುಕೋರರನ್ನ ರಕ್ಷಿಸೋದಕ್ಕೆ ನಡೆಸಿರುವಂತ ಮತ್ತೊಂದು ಷಡ್ಯಂತ್ರನ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇವೆ. ಆರೋಪಿಗಳನ್ನ ಚಿಕ್ಕಮಗಳೂರು ಕೋರ್ಟ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು ನಂತರ ಶಿವಮೊಗ್ಗ ಪೊಲೀಸರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಕೊಲೆ ಮಾಡಿದ್ದು ನಾವೇ ಅಂತ ಚಿಕ್ಕಮಗಳೂರಿನಲ್ಲಿ ಶರಣಾಗಿರುವ ಆರೋಪಿಗಳು ಹೇಳ್ತಾ ಇದ್ದಾರೆ. ಇದುವೇ ಇದೀಗ ಸಂಶಯಕ್ಕೆ ಕಾರಣವಾಗಿರುವಂತದ್ದು. ಹತ್ಯೆ ನಡೆದ ದಿನವೇ ಶಿವಮೊಗ್ಗದ ಎಸ್ಪಿ ಲಕ್ಷ್ಮೀ ಪ್ರಸಾದ್ 4 ಪೊಲೀಸ್ ತಂಡಗಳನ್ನ ರಚನೆ ಮಾಡಿ ಹಂತಕಗೆ ಬಲೆ ಬೀಸಿದ್ರು. ಇದೀಗ ಏಕಾಏಕಿ ಆರೋಪಿಗಳು ಚಿಕ್ಕಮಗಳೂರಿನಲ್ಲಿ ಶರಣಾಗಿರೋದು ಅನುಮಾನಗಳಿಗೆ ಕಾರಣವಾಗಿದೆ. ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇದ್ದಾರೆ, ಅವರನ್ನ ರಕ್ಷಿಸೋದಕ್ಕೆ ಈ ಆರೋಪಿಗಳು ಶರಣಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮರಳು ಮಾಫಿಯಾ ವಿಚಾರಕ್ಕೆ ಕ್ಲಬ್ 1 ನಡೆದಿದ್ದ ಗಲಾಟೆಯೂ ಸಹ ಇದೀಗ ಬೆಳಕಿಗೆ ಬಂದಿದೆ. ಹತ್ಯೆ ಮಾಡೋದಕ್ಕೆ ಬಂದವರು ಬೆಂಗಳೂರು ತುಮಕೂರಿನಿಂದ ಬಂದವರು ಅಂತ ಹೇಳಲಾಗಿತ್ತು. ಆದ್ರೆ ಇದೀಗ ಶರಣಾಗಿರುವವರು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸರು ತಡಕಾಡ್ತಾ ಇದ್ದಾರೆ. ಕೊಲೆ ಮಾಡಿದ್ದು ನಾವೇ ಅಂತ ಚಿಕ್ಕಮಗಳೂರಿನಲ್ಲಿ ಶರಣಾಗಿರುವಂತ ಆರೋಪಿಗಳು ಹೇಳ್ತಾ ಇದ್ದಾರೆ. 8 ಆರೋಪಿಗಳು ಚಿಕ್ಕಮಗಳೂರಿನ ಎಸ್ಪಿ ಮುಂದೆ ಶರಣಾಗಿದ್ದಾರೆ. ಆದ್ರೆ ಇದೇ ಈಗ ಸಂಶಯಕ್ಕೆ ಕಾರಣವಾಗಿರುವಂತದ್ದು. ಹತ್ಯೆ ನಡೆದ ದಿನ ಶಿವಮೊಗ್ಗದ ಎಸ್ಪಿ ಲಕ್ಷ್ಮೀ ಪ್ರಸಾದ್ 4 ಪೊಲೀಸ್ ತಂಡಗಳನ್ನ ರಚನೆ ಮಾಡಿ ಹಂತಕರಿಗೆ ಬಲಿಯನ್ನ ಬೀಸಿದ್ರು. ಆದ್ರೆ ಇದೀಗ ಏಕಾಏಕಿ ಆರೋಪಿಗಳು ಚಿಕ್ಕಮಗಳೂರಿನಲ್ಲಿ ಶರಣಾಗಿರುವಂತದ್ದು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕೊಲೆಯ ಹಿಂದೆ ಮಾಸ್ಟರ್ ಮೈಂಡ್ ಬೇರೆ ಯಾರೋ ಇದ್ದಾರೆ, ಅವರನ್ನ ರಕ್ಷಣೆ ಮಾಡೋದಕ್ಕೆ ಈ ಆರೋಪಿಗಳು ಶರಣಾಗಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಮರಳು ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಬ್ 1 ನಡೆದಿದ್ದ ಗಲಾಟೆಯೂ ಸಹ ಇದೀಗ ಬೆಳಕಿಗೆ ಬಂದಿದೆ. ಹತ್ಯೆ ಮಾಡೋದಕ್ಕೆ ಬಂದವರು ಬೆಂಗಳೂರು ತುಮಕೂರಿನಿಂದ ಬಂದವರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಶರಣಾಗಿರುವಂತವರು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸರು ಹುಡುಕಾಡ್ತಾ ಇದ್ದಾರೆ.